ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ನಹಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾವು ದಿನನಿತ್ಯದ ಜೀವನದಲ್ಲಿ ತತ್ಕಾಲದಲ್ಲಿ ನಮಗೆ ಏನು ಪ್ರಯೋಜನ ಬರ್ತದೋ ಅದರ ಕುರಿತು ಬಹಳಷ್ಟು ನಾವು ಚಿಂತನೆಯನ್ನು ಮಾಡ್ತೇವೆ ಒಂದು ಮಗು ಹುಟ್ಟಿತು ಅಂತೇಳಿದರೆ ಆ ಮಗು ಹುಟ್ಟಿದಾಗ ನಾವು ಸಂತೋಷ ಪಡ್ತೇವೆ ಅದು ನಗುವ ಮಗುಳ್ನಗೆಯಿಂದ ನಾವು ಸಂತೋಷಗೊಳ್ತೇವೆ ಅದರ ಓಡಾಟದಿಂದ ಅದರ ಚಟುವಟಿಕೆಯಿಂದ ನಾವು ತೃಪ್ತರಾಗ್ತೇವೆ ಹಾಗೆಯೇ ಆ ಮಗು ಹಾಗೇ ಇರಬೇಕು ಅಂತ ಯಾರು ಚಿಂತನೆ ಮಾಡುವುದಿಲ್ಲ ಆ ಮಗುವು ಮತ್ತೆ ಕಾಲು ಇಡಬೇಕು ಎದ್ದು ನಿಲ್ಲಿಕೆ ಪ್ರಯತ್ನ ಮಾಡಬೇಕು ಹಾಗೆ ಚಟುವಟಿಕೆಯನ್ನು ನಡೆಸಬೇಕು ಅವುಗಳಲ್ಲದೆಂದರೂ ಕೂಡ ನಾವು ಬಹಳಷ್ಟು ಸಂತೋಷವನ್ನು ಪಡ್ತೇವೆ ಅದೇ ರೀತಿ ಮಗುವು ಅದೇ ರೀತಿ ಇರಬೇಕು ಅಂತ ಯಾರೂ ಚಿಂತನೆ ಮಾಡುವುದಿಲ್ಲ ಅದೊಂದು ಎದ್ದು ನಿಲ್ಲಬೇಕು ಆಟ ಪಾಠಗಳಲ್ಲಿ ತೊಡಗಿಸಿಕೊಳ್ಬೇಕು ಮುಂದೆ ಒಂದು ಮನುಷ್ಯನು ಯಾವ ರೀತಿ ಅಭಿವೃದ್ಧಿಯನ್ನು ಪಡ್ತಾನೋ ಯೌವನಾವಸ್ಥೆಯನ್ನು ಪಡೆದು ಚಟುವಟಿಕೆಗಳಲ್ಲಿ ಸಂಪಾದನೆ ಮಾಡುವುದರಲ್ಲಿ ಮನುಷ್ಯ ಹೇಗೆ ತೃಪ್ತಿಯನ್ನು ಪಡುತ್ತೇನೋ ಇದರಿಂದ ಎಲ್ಲರೂ ಕೂಡ ಬಯಸುವುದನ್ನು ನಾವು ಕಾಣ್ತೇವೆ ಆದರೆ ಅದೇ ಮಗುವು ಮುಂದೆ ವೃದ್ಧಾಪ್ಯವನ್ನು ಪಡೆ ಯಾಕಂದರೆ ಅದು ಒಂದು ಚಟುವಟಿಕೆಯ ಭಾಗ್ಯ ಹೇಗೆ ಒಂದು ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ಹೇಳುವಂಥದ್ದು ಒಂದು ಸಹಜವಾದಂತಹ ಗುಣವೇ ಆ ಗುಣದಲ್ಲಿ ಯೌವನದವರೆಗೂ ನಾವು ಸಂತೋಷವನ್ನು ಪಡ್ತೇವೆ ಆ ಯೌವನ ಅಂತ ಹೇಳುವಂತಹ ದೇಹವು ಅದು ಮತ್ತೆ ವೃದ್ಧಾಪ್ಯಕ್ಕೆ ಹೋಗುತ್ತದೆ ಅಂತ ಹೇಳುವಾಗ ಮಾತ್ರ ನಾವು ಬಹಳ ಚಿಂತೆಗೆ ಒಳಪಡ್ತೇವೆ ಅಯ್ಯೋ ನನ್ನ ಆಯುಷ್ಯ ಅಂತೇಳುವಂಥದ್ದು ಕಡಿಮೆ ಆಗ್ತಾ ಬಂತು ನನ್ನ ದೇಹ ಅಂತ ಹೇಳುವಂಥದ್ದು ಮುಂಚೆ ನಾನು ಹೇಳಿದಂತೆ ಕೇಳುವುದಿಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ ಇನ್ನು ನನ್ನ ಗತಿ ಏನು ಈ ರೀತಿಯಾದಂತಹ ಚಿಂತನೆ ಮತ್ತೆ ಮನುಷ್ಯನಿಗೆ ಅಲ್ಲಿ ಕಾಣುತ್ತದೆ ಇದು ಸಾಮಾನ್ಯವಾಗಿ ಮನುಷ್ಯರೆಲ್ಲರ ಒಂದು ಸ್ವಭಾವ ಮತ್ತು ಗುಣವೂ ಕೂಡ ಆಗಿರುತ್ತದೆ ಹಾಗೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಇದರಿಂದ ನಾವು ಏನು ಜನರು ಚಿಂತನೆಗೆ ಒಳಪಡ್ತಾರೆ ಯಾಕೆ ಎಂದರೆ ಇದಕ್ಕೆ ದೇಹಾತ್ಮ ಭಾವವೇ ಕಾರಣ ಏನು ಈ ದೇಹಾತ್ಮ ಭಾವವೆಂದರೆ ಅಲ್ಲಿ ಮನುಷ್ಯನಿಗೆ ಚಿಂತನೆ ಬರುವಂಥದ್ದು ಬಹಳ ಕಷ್ಟಪಟ್ಟು ನಾನು ಅಗಾಧವಾದಂಥ ಸಂಪತ್ತನ್ನು ಗಳಿಸಿದೆ ಬಹಳಷ್ಟು ಆಸ್ತಿಯನ್ನು ಗಳಿಸಿದೆ ಒಳ್ಳೆ ಒಳ್ಳೆ ಒಳ್ಳೆಯ ಹೆಂಡತಿಯನ್ನು ಅನೇಕ ಸುಪುತ್ರರನ್ನು ಸುಪುತ್ರಿಯರನ್ನು ಪಡೆದೆ ಬಹಳಷ್ಟು ಸಂಪಾದನೆ ಮಾಡಿ ಮನೆಯಲ್ಲಿ ಇಟ್ಟಿದ್ದೇನೆ ಆದರೆ ವಯಸ್ಸು ಅಂತ ಹೇಳುವಂಥದ್ದು ನನಗೆ ಇನ್ನು ಬಹಳಷ್ಟು ಕಡಿಮೆ ಇದೆ ಇದ್ದೇನೆ ಕೈಕಾಲು ನಡುಗ್ತಾ ಉಂಟು ಹಲ್ಲುಗಳು ಕಿತ್ತು ಹೋಗ್ತಾ ಇದೆ ಅಲ್ಲಿ ಚರ್ಮ ಅಂತ ಹೇಳುವಂಥದ್ದು ಎಳೆದ್ರೆ ಮುಂದಕ್ಕೆ ಬರ್ತಾ ಇದೆ ಗಡ್ಡ ಹಣ್ಣು ಉಂಟು ಈ ರೀತಿ ನಾನಾ ರೀತಿಯಾದಂತಹ ಚಿಂತನೆಗಳು ಮನಸ್ಸಿನ ಬಂದು ಅಲ್ಲಿ ದುಃಖವನ್ನು ಅನುಭವಿಸುವಂಥದ್ದು ಇದಕ್ಕೆ ದೇಹಾತ್ಮ ಭಾವ ಅಂತೇಳಿ ಇನ್ನು ಇಂತಹ ಸ್ಥಿತಿಯಲ್ಲಿ ನಾನೆಲ್ಲಾದರೂ ಹೋಗಿಬಿಟ್ರೆ ನನಗೆ ಮರಣ ಅಂತೇಳುವಂಥದ್ದು ಬಂದರೆ ಈ ಅಗಾಧವಾದಂಥ ಆಸ್ತಿ ಪಾಸ್ತಿಗಳನ್ನು ನೋಡಿಕೊಳ್ಳುವವರು ಯಾರು ನನ್ನ ಮಕ್ಕಳೆಲ್ಲರೂ ಇದನ್ನು ಚೆನ್ನಾಗಿ ನೋಡ್ತಾರೋ ಇಲ್ವೋ ಇದನ್ನು ಅಭಿವೃದ್ಧಿ ಪಡಿಸ್ತಾರೋ ಇಲ್ವೋ ಇದೇ ರೀತಿಯಾದಂತಹ ಚಿಂತನೆ ಹೇಳುವಂಥದ್ದು ಮನುಷ್ಯನಲ್ಲಿ ಸತತವಾಗಿ ಕಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಹೀಗೆ ಚಿಂತೆಗಳಲ್ಲೇ ಅವನ ಮನಸ್ಸು ಕೂಡ ಇರುತ್ತದೆ ತಾನಗಿನ್ನು ಬದುಕಲು ಸಾಧ್ಯವೇ ಇಲ್ಲ ಅದಕ್ಕೆ ದೇಹ ಸಹಕರಿಸುತ್ತಿಲ್ಲ ಎಂಬ ಅರಿವಿದ್ದರೂ ಕೂಡ ಆತ ಬದುಕುವುದಕ್ಕಾಗಿ ಕೆಲವು ದಿನಗಳಾದರೂ ನಾನಿನ್ನು ಹೆಚ್ಚು ಬದುಕಬೇಕು ಅಂತ ಹೇಳುವುದಕ್ಕೆ ವೈದ್ಯರಿಂದ ಆತ ಸೇವೆಯನ್ನು ಪಡ್ಕೊಳ್ತಾನೆ ಬೇಕು ಬೇಕಾದಂಥ ಮದ್ದುಗಳನ್ನು ಔಷಧೋಪಚಾರಗಳನ್ನು ಮನುಷ್ಯ ಮಾಡಿಕೊಳ್ತಾನೆ ಆದರೆ ಜ್ಞಾನಿಯಾದವು ಇದು ಸಾಮಾನ್ಯರಾದಂತಹ ಮನುಷ್ಯರು ಮಾಡುವಂತಹ ಚಿಂತನೆ ಮತ್ತು ಚಟುವಟಿಕೆ ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ಒಬ್ಬ ಜ್ಞಾನಿಯಾದವನು ಆಧ್ಯಾತ್ಮಿಕವಾಗಿ ಚೆನ್ನಾಗಿ ತಿಳುವಳಿಕೆ ಉಳ್ಳವನು ಈ ಕುರಿತು ಚಿಂತಿಸುವುದಿಲ್ಲ ಆತ ಅಷ್ಟು ಸಂಪಾದನೆ ಮಾಡಲಿಕ್ಕೂ ಹೋಗುವುದಿಲ್ಲ ಒಂದು ವಿಶೇಷವಾದ ಜ್ಞಾನವುಳ್ಳವನು ಆತ ಹೆಚ್ಚಿನದಾದಂಥ ಸಂಪಾದನೆ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂತೇಳಿದರೆ ಒಬ್ಬ ಜ್ಞಾನಿಯಾದವನಿಗೆ ಗೊತ್ತುಂಟು ತನಗೆ ಅಧಿಕವಾಗಿ ಇರುವುದನ್ನು ಅಥವಾ ಅಧಿಕವಾಗಿ ಸಂಪಾದಿಸುವುದು ಕೂಡ ಅದು ಕಳ್ಳತನವೇ ಆಗಿರುತ್ತದೆ ಎಂಬುದನ್ನು ನಾವು ಕರ್ಮಯೋಗದಲ್ಲಿ ಕೇಳಿದ್ದೇವೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಆತ ಸಂಪಾದನೆ ಮಾಡಬೇಕು ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ಹೋಗಬಾರ್ದು ಯಾಕೆ ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ಅದು ಇತರರ ಸ್ವತ್ತು ನಾವೊಂದು ಇಷ್ಟು ಅನ್ನವನ್ನು ಮಾಡ್ತೇವೆ ಅನ್ನವನ್ನು ಮಾಡಿದರೆ ನಾವು ಅದರಲ್ಲಿ ನಮಗೆ ಎಷ್ಟು ಬೇಕು ಉಣ್ಲಿಕ್ಕೆ ಅಷ್ಟು ಮಾತ್ರ ಸಾಧ್ಯ ಅದಕ್ಕಿಂತ ಹೆಚ್ಚು ನಮಗೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಆಸ್ತಿ ಪಾಸ್ತಿ ಐಶ್ವರ್ಯ ಇತ್ಯಾದಿಗಳು ಕೂಡ ನಾವು ಅಷ್ಟೇ ಸಂಪಾದನೆ ಮಾಡಬೇಕು ಇಲ್ಲದಿದ್ದರೆ ಎಲ್ಲವೂ ನಾವೇ ಸಂಪಾದನೆ ಮಾಡಿದರೆ ಉಳಿದವರಿಗೆ ತೊಂದರೆ ಆಗ್ತದೆ ಈ ಒಂದು ಜ್ಞಾನ ಅಂತ ಹೇಳುವಂಥದ್ದು ಇರಬೇಕು ಇವು ಕರ್ಮಯೋಗದಲ್ಲಿ ಬರ್ತದೆ ತನಗೆ ಅಧಿಕವಾಗಿ ಇರುವುದನ್ನು ಸಂಪಾದಿಸುವುದು ಕೂಡ ಕಳ್ಳತನವೇ ಆಗಿರುತ್ತದೆ ಆದ್ದರಿಂದ ನಿನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀನು ಸಂಪಾದಿಸಲಿಕ್ಕೆ ನೀನು ಅರ್ಹನಾಗಿ ಇರುತ್ತಿ ಎಂಬುದನ್ನು ಅಲ್ಲಿ ಕರ್ಮಯೋಗ ಹೇಳುವಂಥದ್ದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಈ ರೀತಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಸಾಯುವಂಥ ಸಂದರ್ಭದಲ್ಲಿ ಮುಪ್ಪಿನ ಸಂದರ್ಭದಲ್ಲಿ ಈ ರೀತಿಯಾದಂಥ ಚಿಂತನೆಗೆ ಒಳಪಡಬೇಕು ನಾನು ಇಷ್ಟು ಸಂಪಾದನೆ ಮಾಡಿದೆ ಅದು ಒಳ್ಳೆಯ ರೀತಿಯಲ್ಲೂ ನ್ಯಾಯಮಾರ್ಗದಲ್ಲೂ ಅದು ಪ್ರಶ್ನೆ ಬೇರೆ ಆದರೆ ಸಂಪಾದನೆ ಮಾಡಿದ್ದು ಉಂಟು ಅದನ್ನು ಉಳಿಸಿಕೊಳ್ಳುವುದು ಹೇಗೆ ಇದೇ ರೀತಿಯಾದಂಥ ಚಿಂತನೆಯಲ್ಲಿ ಆತನ ವೃದ್ಧಾಪ್ಯದಲ್ಲಿ ಆತ ಸಂಕಟವನ್ನು ಪಡಬೇಕಾಗ್ತದೆ ಅಲ್ಲಿ ನಾಳೆ ಮರಣ ಅಂತ ಹೇಳಿದರೂ ಕೂಡ ಅದೇ ಚಿಂತೆಯನ್ನು ಆತ ಪಡುವಂಥದ್ದು ಚಿಂತನೆಗೆ ಒಳಗಾಗುವಂಥದ್ದು ಆದರೆ ಜ್ಞಾನಿಯಾದವನು ಇದಕ್ಕೆ ಅಲ್ಪವೂ ಕೂಡ ಅಲ್ಲಿ ಚಿಂತನೆಯನ್ನು ಮಾಡುವುದಿಲ್ಲ ಚಿಂತಿಸುವುದಿಲ್ಲ ಜೀವನದಲ್ಲಿ ಬರುವ ಸುಖ ದುಃಖಗಳಿಗೆ ಮಳೆ ಚಳಿ ಬಿಸಿಲು ರೋಗ ರುಜಿನಗಳಿಗೆ ಚಿಂತಿಸದೆ ಇದು ಅನಿವಾರ್ಯ ಯಾಕಂದರೆ ಈ ಪ್ರಪಂಚ ಅಂತ ಹೇಳಿದ ಮೇಲೆ ಸುಖ ದುಃಖ ಅಂತ ಹೇಳುವಂಥದ್ದು ಇದ್ದೇ ಇದೆ ಸಮುದ್ರದ ಅಲೆ ಹಾಗೆ ಒಂದು ಅಲೆ ಸುಖದ್ದು ಬಂತು ಅಂತಾದರೆ ಆ ಸುಖದ ಅಲೆ ಅಂತ ಹೇಳುವಂಥದ್ದು ಹೊರಟು ಹೋಗ್ತದೆ ಮತ್ತೊಂದು ಕಷ್ಟದ ಅಲೆ ಅಂತ ಹೇಳುವಂಥದ್ದು ಬರ್ತದೆ ಅದು ಹೊರಟಾಗ್ತದೆ ಕಷ್ಟ ಅಂತ ಹೇಳುವಂಥದ್ದು ಯಾವಾಗಲೂ ಶಾಶ್ವತ ಅಲ್ಲ ಮತ್ತೆ ಪುನಃ ಸುಖ ಈ ಸುಖ ದುಃಖ ಅಂತ ಹೇಳುವಂಥದ್ದು ಸಮುದ್ರದ ಅಲೆ ಹಾಗೆ ಈ ಪ್ರಪಂಚದಲ್ಲಿ ನಿರಂತರವಾಗಿರ್ತದೆ ಅದನ್ನು ನಾವು ಅನುಭವಿಸುವಂತಹ ಮಾನಸಿಕ ಸ್ಥಿತಿಯನ್ನು ನಾವು ಹೊಂದಬೇಕು ಇಲ್ಲದಿದ್ದರೆ ನಮಗೆ ಕಷ್ಟ ಆ ಸುಖ ಬಂತ ಹೆಚ್ಚು ನಾವು ಎತ್ತರಕ್ಕೆ ಹೋಗಬಾರ್ದು ಸಂತೋಷ ಪಡಬಾರ್ದು ಹಾಗೆ ತುಂಬ ದುಃಖ ಬಂತು ಅಯ್ಯೋ ಇದು ಶಾಶ್ವತ ಅಲ್ಲ ನಾಳೆ ನನಗೆ ಒಳ್ಳೆಯದಾಗ್ತದೆ ಹೇಳುವಂಥ ಮನಸ್ಥಿತಿಯನ್ನು ಹೊಂದಬೇಕು ಇದು ಯಾರಿಗೆ ಸಾಧ್ಯ ಜ್ಞಾನಿಗಳಾದವರಿಗೆ ಮಾತ್ರ ಸಾಧ್ಯ ಇದರ ಬಗ್ಗೆ ಅವರು ಚಿಂತನೆಯನ್ನು ಮಾಡುವುದಿಲ್ಲ ಮಳೆ ಅಂತೇಳುವಂಥದ್ದು ಬರ್ತದೆ ಅಯ್ಯೋ ಮಳೆ ಹೆಚ್ಚು ಅಂತ ನಾವು ಗುಣಕ್ತೇವೆ ಅಯ್ಯೋ ಮಳೆ ಬರಲಿಲ್ಲ ಅದಕ್ಕೂ ನಾವು ಗುಣ ಆ ಮಳೆ ಚಳಿ ಬಿಸಿಲು ಅಂತೇಳುವಂಥದ್ದು ಪ್ರಕೃತಿಯ ನಿಯಮ ಬರುವಾಗ ಬರ್ತದೆ ಹೋಗುವಾಗ ಹೋಗ್ತದೆ ಆ ರೋಗರು ಅವುಗಳು ಕೂಡ ಅಷ್ಟೆ ಯಾವಾಗಲೂ ಸೌಖ್ಯವಾಗಿಯೇ ಇರಬೇಕು ಅಂತ ಈಗ ನೋಡಿ ಈ ಸಂದರ್ಭದಲ್ಲಿ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬಂತು ನಾವು ಚಿಂತಿತರಾಗ್ತೇವೆ ಅದೇನು ಶಾಶ್ವತ ಅಲ್ಲ ಅದು ಮುಂದೆ ಹೋಗ್ತದೆ ಇದೆಲ್ಲವೂ ಕೂಡ ನಮ್ಮ ಜೀವನದ ಒಂದು ಅಂಗ ಅಂತ ನಾವು ತಿಳ್ಕೊಳ್ಬೇಕೇ ಹೊರತು ನಾವು ಇದಕ್ಕಾಗಿ ಹೆಚ್ಚು ದುಃಖಿಸುವುದು ಅಗತ್ಯ ಇಲ್ಲ ದುಃಖಿಸುವುದರಿಂದ ನಮಗೆ ತೊಂದರೆ ಹೊರತು ಬೇರೆಯವರಿಗೆ ಏನು ತೊಂದರೆ ಆಗುವುದಿಲ್ಲ ಇದನ್ನು ಜ್ಞಾನಿಗಳು ಅರಿತುಕೊಂಡಿದ್ದಾರೆ ಇದು ಸಂಸಾರ ಒಂದು ಈ ಸಂಸಾರದಲ್ಲಿ ಇವೆಲ್ಲವೂ ಇದ್ದದ್ದೇ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಅದನ್ನು ನಾವು ಅನುಭವಿಸ್ಲಿಕ್ಕೆ ಸಿದ್ಧರಾಗಬೇಕು ಇದು ಬಹಳ ಮುಖ್ಯ ಈ ಸುಖ ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಅದನ್ನು ನಾವು ಜೀವನದಲ್ಲಿ ಅನುಭವಿಸಲಿಕ್ಕೆ ನಾವು ಮಾನಸಿಕವಾಗಿ ಅಲ್ಲಿ ನಾವು ಸಿದ್ಧರಾಗಿ ಇರಬೇಕು ಅವನನ್ನು ಜ್ಞಾನ ಅಂತ ಹೇಳ್ತಾರೆ ಅವನನ್ನು ಬೇಕಾದ್ರೆ ಜ್ಞಾನಿ ಅಂತೂ ನಾವು ಕರಿಬೋದು ಅದನ್ನೇ ಶ್ರೀಕೃಷ್ಣನು ಗೀತೆಯಲ್ಲಿ ಅರ್ಜುನನಿಗೂ ಇದನ್ನೇ ಉಪದೇಶವನ್ನು ಮಾಡಿರುವನು ಏನು ಶೀತ ಉಷ್ಣ ಸುಖ ದುಃಖ ಕೇವಲ ಇಂದ್ರಿಯಜನ್ಯವಾದುದು ಒಂದು ಶೀತ ಹೇಳುವಂಥದ್ದಾಗಲಿ ಅಥವಾ ಶಾಖ ಅಂತೇಳಿ ಯಾವುದೇ ರೀತಿಯಾದಂಥ ಕಾಯಿಲೆ ಅಂತ ಹೇಳುವಂಥದ್ದು ಅದು ಇಂದ್ರಿಯಗಳಿಗೆ ಬರುವಂಥದ್ದು ಕಣ್ಣು ನೋವು ಬಂತು ಕಣ್ಣಿಗೆ ಬರುವಂಥದ್ದು ನೋವು ಬಂತು ಕಿವಿಗೆ ಬರುವಂಥದ್ದು ಕಾಲು ನೋವು ಬಂತು ಕಾಲಿಗೆ ಬರುವಂಥದ್ದು ಅದು ಯಾವುದು ನಮ್ಮ ಇಂದ್ರಿಯಗಳಿಗೆ ನಮ್ಮ ದೇಹಕ್ಕೆ ಬರುವಂಥದ್ದು ಹಾಗೆ ಇವು ಶಾಶ್ವತವಾಗಿರ್ತದೋ ಇಲ್ಲ ಇವೆಲ್ಲವೂ ಕೂಡ ಇಂದ್ರಿಯಜನ್ಯವಾದುದು ಬಂದು ಹೋಗತಕ್ಕವು ಶಾಶ್ವತವಾಗಿ ನಿಲ್ಲುವುದಿಲ್ಲ ಅದಕ್ಕೆ ಬೇಕಾದಂಥ ಔಷಧಿಯನ್ನು ಸ್ವೀಕರಿಸಿತ್ತು ಅಂತಾದರೆ ಅವು ಬಂದು ಹೋಗತಕ್ಕವು ಆದರೆ ಅಶಾಶ್ವತವಾದದ್ದು ಅದು ಯಾವತ್ತೂ ಶಾಶ್ವತವಾಗಿ ಇರುವಂಥದ್ದು ಅಲ್ಲ ಅವುಗಳನ್ನು ಮನುಷ್ಯನಾದವನು ಸಹಿಸಬೇಕು ಕಾಲು ನೋವಾಯ್ತು ಅಂತ ನಾವು ಕಾಲನ್ನು ಆಗುವುದಿಲ್ಲ ಕಿವಿ ನೋವು ಬಂತು ಅಂತ ಕಿವಿ ನೋವನ್ನು ಕತ್ತರಿಸ್ಲಿಕ್ಕೆ ಆಗುವುದಿಲ್ಲ ಹಾಗಾದರೆ ಈಗೇನು ಮಾಡಬೇಕು ಅದನ್ನು ನಾವು ಸಹಿಸಿಕೊಳ್ಳಬೇಕು ಅದನ್ನು ನೀನು ಸಹಿಸುವಂತೇಳುವಂಥದ್ದನ್ನು ಅರ್ಜುನನಿಗೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅದನ್ನೇ ನಾವು ಕೂಡ ಜೀವನದಲ್ಲಿ ಪಾಲಿಸಬೇಕಾದ್ದು ನಮ್ಮ ಕರ್ತವ್ಯ ಅಂದರೆ ಇಲ್ಲಿ ಸುಖವನ್ನು ದುಃಖವನ್ನು ಸಮಾನವಾಗಿ ಭಾವಿಸುವ ಯಾವ ಪುರುಷನು ಶೀತೋಷ್ಣಾದಿಗಳಿಂದ ವ್ಯತಪಡಿಸುವುದಿಲ್ಲವೋ ಅವನು ಅಮೃತತ್ವಕ್ಕೆ ಯೋಗ್ಯನಾಗುವನು ಇವೆಲ್ಲವೂ ಸಾಮಾನ್ಯ ಅಂತ ನಾವು ತಿಳ್ಕೊಳ್ ತಿಳಿದುಕೊಳ್ಬೇಕು ಇವೆಲ್ಲವೂ ಬರುವಂಥದ್ದೆ ಅಂತ ತಿಳ್ಕೊಳ್ಬೇಕು ಹೀಗೆ ತಿಳಿದುಕೊಳ್ಳುವ ಮಾನಸಿಕ ಮಾನಸಿಕವಾದಂತಹ ಸ್ಥಿತಿ ಉಳ್ಳವನು ಅವನು ಮುಂದೆ ಅಮೃತತ್ವಕ್ಕೆ ಯೋಗ್ಯನಾಗುವನು ಅಂದರೆ ಅಲ್ಲಿ ಮೋಕ್ಷಕ್ಕೆ ಅವನಿಗೆ ಅದೊಂದು ಮೆಟ್ಟಿಲಾಗ್ತದೆ ಮೋಕ್ಷವನ್ನು ಪಡೀಲಿಕ್ಕೆ ಅವನಿಗೆ ಕಾರಣನಾಗ್ತಾನೆ ಆದರೆ ಇಲ್ಲಿ ಕೃಷ್ಣ ನಾವು ಹೇಳುವುದು ಸರಿ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಅವನು ಹೇಳುವುದೇ ಸತ್ಯ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಯಾಕೆಂದರೆ ಆದರೆ ಸುಖ ದುಃಖಗಳನ್ನು ಹರ್ಷ ವಿಷಾದಗಳನ್ನು ಸಮಾನತೆಯಿಂದ ಕಾಣುವುದು ಇಲ್ಲಿ ಬಹಳ ಕಷ್ಟ ಅವನು ಹೇಳಿದ್ದೇನೋ ಸತ್ಯ ಆದರೆ ನೀವೇನೋ ಹೇಳ್ತೀರಿ ಸ್ವಾಮಿ ಆದರೆ ಕಷ್ಟ ಬಂದಾಗ ನೋವಾಗ್ತದೆ ಚಿಂತೆಗೊಳಪಡ್ತೇವೆ ಹಣ ಖರ್ಚಾಗ್ತದೆ ಇವೆಲ್ಲವನ್ನು ಮನುಷ್ಯ ಹೇಳ್ತಾನೆ ಹೇಳುವುದು ಸುಲಭ ಆದರೆ ಅಲ್ಲಿ ಅನುಭವಿಸುವುದು ಕಷ್ಟ ಆದರೆ ಬಹು ಕಷ್ಟ ಸುಖ ಬಂದಾಗ ಹಿಗ್ಗದವನು ಕಷ್ಟ ಬಂದಾಗ ಕುಗ್ಗದವನು ಅತಿ ಬೀರಳು ಪ್ರಪಂಚದಲ್ಲಿ ಈ ರೀತಿಯಾದಂಥ ಸ್ವಭಾವದವರು ಸಿಕ್ಕುವಂಥದ್ದು ಬಹಳ ಕಡಿಮೆ ಅವನೇ ಒಂದು ವೇಳೆ ಅಂತಹವನು ಯಾರಾದರೂ ಇದ್ದರೆ ಅವನು ಧೀರನೆನಿಸ್ಕೊಳ್ತಾನೆ ಜ್ಞಾನಿ ಎನಿಸಿಕೊಳ್ತಾನೆ ಪ್ರಾಜ್ಞ ನೆನೆಸ್ಕೊಳ್ತಾನೆ ಧೀರನಾಗ್ತಾನೆ ಶೂರನಾಗ್ತಾನೆ ಅಮೃತತ್ವವನ್ನು ಪಡೆಯಬೇಕಾದರೆ ಅಂದರೆ ಮುಕ್ತಿಯನ್ನು ಹೊಂದಬೇಕಾದರೆ ಇದು ಮೊದಲನೆಯ ಮೆಟ್ಟಲು ಯಾವುದು ಮೊದಲನೇ ಮೆಟ್ಟಳು ಈ ಪ್ರಪಂಚದಲ್ಲಿ ಬರುವ ಸುಖ ದುಃಖಗಳನ್ನು ಸಮಾನವಾಗಿ ಯಾರು ಸ್ವೀಕರಿಸಲಿಕ್ಕೆ ಮಾನಸಿಕವಾಗಿ ಸಿದ್ಧನಿರ್ತಾನೋ ಅದರಿಂದ ಆತ ಆತ್ಮವಾಗಿ ಅಂದರೆ ಆತ್ಮದಿಂದಲೇ ಆತ ಸ್ವೀಕಾರ ಮಾಡಬೇಕು ಇದರಿಂದ ನನಗೆ ದುಃಖ ಇಲ್ಲ ಇದರಿಂದ ನನಗೆ ಸಂತೋಷ ಇಲ್ಲ ಎಂಬುದನ್ನು ಸ್ವೀಕಾರ ಮಾಡುವವನು ಅಲ್ಲಿ ಅಮೃತತ್ವಕ್ಕೆ ಆತ ಕಾರಣನಾಗ್ತಾನೆ ಓಂ ನಾಸತೋ ವಿದ್ಯತೇ ಭಾವೋ ನಭಾವೋ ವಿದ್ಯತೇ ಸತಃ ಅಂತ ಅಂದರೆ ಅಸತ್ ಆ ವಸ್ತುವಿಗೆ ಇರುವಿಕೆ ಇಲ್ಲ ಯಾವುದು ಇಲ್ಲ ಹೇಳುವಂಥದ್ದು ವಿಷಯ ಉಂಟು ಅದಕ್ಕೆ ಇಲ್ಲ ಅಂತಲೇ ಇಲ್ಲ ಒಂದು ವಸ್ತು ನನ್ನಲ್ಲಿ ಇಲ್ಲ ಅಂತ ಹೇಳಿದರೆ ಉಂಟು ಉಂಟಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದೇ ಸದ್ವಸ್ತುವಿಗೆ ಇಲ್ಲದೆ ಇರುವಿಕೆ ಇಲ್ಲ ಈ ಸತ್ಯವನ್ನು ಜ್ಞಾನಿಗಳು ಮಾತ್ರ ಅಲ್ಲಿ ಅರ್ಥ ಮಾಡಿಕೊಂಡಿರುತ್ತಾರೆ ಇವೆಲ್ಲವನ್ನು ನಾವು ಒಂದು ರೀತಿಯಾದಂಥ ಪ್ರಾಕ್ಟಿಕಲ್ ಆಗಿ ಅಲ್ಲಿ ತೋರಿಸಲಿಕ್ಕೆ ಆಗುವುದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೂಲಕವೇ ನಾವು ಅದನ್ನು ಅರ್ಥೈಸಿಕೊಳ್ಳಬೇಕೇ ಹೊರತು ಬೇರೆ ಮಾರ್ಗವೇ ಇಲ್ಲ ಅದನ್ನೇ ಓಂ ನಸಾತೋ ವಿದ್ಯತೆ ಭಾವೋ ನಭಾವೋ ವಿದ್ಯತೆ ಸತಃ ಅಂತೇಳಿ ಹೇಳಿರುವಂಥದ್ದು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಈ ಪ್ರಪಂಚದಲ್ಲಿ ಸತ್ ಮತ್ತು ಅಸತ್ತಿ ಎಂಬ ಎರಡು ವಿಷಯಗಳಿವೆ ಇದು ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಇದನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಏನಾದರೂ ಸ್ವಲ್ಪ ಆಧ್ಯಾತ್ಮಿಕವಾದಂಥ ಜ್ಞಾನವನ್ನು ಹೊಂದಬೇಕಾದರೆ ಈ ಮೂಲ ವಿಚಾರವನ್ನು ನಾವು ತಿಳ್ಕೊಳ್ಳೋದಿದ್ದರೆ ನಮಗೆ ಆಧ್ಯಾತ್ಮಿಕತೆ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಹಾಗೆ ಇದು ಸತ್ ಮತ್ತು ಅಸತ್ ಎಂಬ ಎರಡು ವಿಷಯಗಳಿವೆ ಅಂದರೆ ಏನು ಆ ವಿಚಾರಗಳಂದರೆ ಸತ್ ಎಂದರೆ ಇರುವಂಥದ್ದು ಅಸತ್ ಎಂದರೆ ಇಲ್ಲದೇ ಇರುವಂಥದ್ದು ಗೋಚರಕ್ಕೆ ಯಾವುದು ಬರುತ್ತದೆಯೋ ಅದು ಇರುವಂಥದ್ದು ಈ ಎದುರಿಗಿರುವಂತಹ ಒಂದು ಮೇಜು ನಮ್ಮ ಕಣ್ಣೆದುರೇ ಕಾಣ್ತದೆ ಯಾರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣ್ತದೆ ಹಾಗಾಗಿ ಇದು ಇದೆ ಆದರೆ ಕೇವಲ ಕಿವಿಗೆ ಮಾತ್ರ ಕೇಳುವಂಥದ್ದು ಕಣ್ಣಿಗೆ ಕಾಣದೇ ಇರುವಂಥದ್ದು ನಾವು ಉಂಟು ಅಂತ ಹೇಳ್ತೇವೆ ಅದು ಇಲ್ಲದೇ ಇರುವಂಥದ್ದು ಯಾರು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಮಧ್ಯದಲ್ಲಿ ಗಾಳಿ ಉಂಟು ಅಂತ ಯಾರಾದರೂ ಹೇಳಿದರೆ ಅಯ್ಯೋ ನನಗೆ ಕಾಣಿಸೋದಿಲ್ಲ ಗಾಳಿ ಉಂಟು ಅಂತ ಹೇಗೆ ಹೇಳ್ತೀರಿ ಅಂತೇಳಿ ನಾವು ಪ್ರಯೋಗದ ಮೂಲಕ ನಾವು ಮಾಡಿ ತೋರಿಸ್ಬೇಕಾಗ್ತದೆ ಅದು ಕಣ್ಣಿಗೆ ಕಾಣಿಸದೇ ಇರುವಂಥದ್ದು ಹಾಗೆ ಸುಲಭವಾಗಿ ನಾವೊಂದು ಉದಾಹರಣೆಯನ್ನು ಕೇಳುವುದಾದರೆ ಒಬ್ಬ ಮನುಷ್ಯ ಕನ್ನಡಿಗೆ ಎದುರಿಗೆ ನಿಂತಿತ್ತಂತಾದರೆ ನಿಂತ ಮನುಷ್ಯನಿದ್ದಾನೆ ಆದರೆ ಕನ್ನಡಿಯೊಳಗಿರುವಂಥ ಕಾಣುವಂಥ ಮನುಷ್ಯ ಮಾತ್ರ ಅಲ್ಲಿ ಇರುವುದಿಲ್ಲ ಅದು ಪ್ರತಿಬಿಂಬ ಹಾಗಾಗಿ ಕನ್ನಡಿಯಲ್ಲಿ ಕಾಣುವಂಥ ಮನುಷ್ಯ ಇರಲಿ ಅಲ್ಲಿ ಕನ್ನಡಿಗ ಒಳಗೆ ಇರುವುದಿಲ್ಲ ಎದುರಿಗಿರುವಂಥ ಮನುಷ್ಯ ಇರ್ತಾನೆ ಹಾಗಾದರೆ ಈ ಮನುಷ್ಯ ಇರುವಂಥದ್ದು ಕನ್ನಡಿಯ ಎದುರಿನಲ್ಲಿ ಕಾಣುವಂಥ ಆ ಪ್ರತಿಬಿಂಬ ಅಂತೇಳುವಂಥದ್ದು ಅದು ಇಲ್ಲದೆ ಇರುವಂಥದ್ದು ಅದನ್ನು ನಾವು ಅರ್ಥ ಮಾಡಿಕೊಡಬೇಕು ಹಾಗೆ ಬ್ರಹ್ಮವು ಸತ್ತು ಜಗತ್ ಅಂತೇಳುವಂಥದ್ದು ಅಸತ್ಯ ಈ ಬ್ರಹ್ಮ ಅಂದರೆ ನಾವು ಸುಲಭದಲ್ಲಿ ಹೇಳುವುದಾದರೆ ಈ ಭಗವಂತ ಅಥವಾ ಈ ಪ್ರಪಂಚ ಈ ಪ್ರಕೃತಿ ಈ ಪ್ರಕೃತಿಯನ್ನು ನಿರ್ಮ ನಿರ್ಮಿಸಿದವ ಯಾವುದೋ ಕಣ್ಣಿಗೆ ಕಾಣದಂಥ ಅಗೋಚರವಾದಂಥ ಶಕ್ತಿ ಇದಂತ ಹೇಳುವಂಥದ್ದು ಶಾಶ್ವತ ಆದರೆ ಆ ಶಕ್ತಿ ಎಲ್ಲುಂಟು ಅಂತ ಕೇಳಿದರೆ ಯಾರಿಗೂ ಕೂಡ ತೋರ್ಸಲಿಕ್ಕೆ ಸಾಧ್ಯವಿಲ್ಲ ಅದು ಕಣ್ಣಿಗೆ ಕಾಣದೇ ಇರುವಂಥದ್ದು ಆದರೆ ಅದು ಸತ್ಯ ಆದರೆ ಈಗ ಕಣ್ಣಿಗೆ ಕಾಣುವ ಈ ಪ್ರಪಂಚ ಅಂತ ಹೇಳುವಂಥದ್ದು ಅದನ್ನು ಅಸತ್ ಅಂತ ಹೇಳ್ತಾರೆ ಅದು ಮಿಥ್ಯ ಅಂತ ಹೇಳ್ತಾರೆ ಅದು ಇಲ್ಲ ಅಂತ ಹೇಳ್ತಾರೆ ಯಾಕೆ ಇಲ್ಲ ಅಂದರೆ ದೇಹವು ಅಚಿತ್ವಸ್ತು ಹಾಗೆ ವಿನಾಶ ಈ ದೇಹ ಅಂತ ಹೇಳುವಂಥದ್ದು ಉಂಟು ಅದು ಶಾಶ್ವತವಲ್ಲ ಅದು ಒಂದಲ್ಲ ಒಂದು ದಿನ ಅದು ನಾಶ ಆಗುವಂಥದ್ದು ಇದಕ್ಕಿಂತ ಯಾರೂ ಕೂಡ ಒಂದು ಸಾವಿರ ವರ್ಷ ಬದುಕಲಿಕ್ಕೆ ಸಾಧ್ಯವಿಲ್ಲ ಅವನ ಆಯುಷ್ಯ ಏನಿದ್ದರೂ ಕೂಡ ಒಂದು ಐವತ್ತರ ಮೇಲೆ ಮತ್ತೆ ಯಾವಾಗ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ನೂರು ವರ್ಷ ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಇದು ಹೇಳುವಂತ ಮನುಷ್ಯ ಸತ್ತ ಮೇಲೆ ಮತ್ತೆ ಮರು ದಿವಸ ಅವನು ಎಲ್ಲಿದ್ದ ಏನಕ್ಕೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ ನಾವೆಲ್ಲರೂ ಕೂಡ ಮರೆತು ಬಿಡ್ತೇವೆ ಆದ್ದರಿಂದ ಅದು ವಿನಾಶವೇ ಆದ್ದರಿಂದ ಅದು ಅದರ ಸ್ವಭಾವ ಆದ್ದರಿಂದ ದೇಹವು ಅಚಿತ್ ವಸ್ತು ಅಂತ ಹೇಳಿದ್ದಾರೆ ಹಾಗೆ ಈ ಭಗವಂತ ಅಂತ ಹೇಳುವಂಥದ್ದು ಶಾಶ್ವತ ಈ ಪ್ರಪಂಚ ಅಂತೇಳುವಂಥದ್ದು ಅಶಾಶ್ವತ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಆತ್ಮವು ಚೇತನವಾದ್ದರಿಂದ ಅದು ಅವಿನಾಶವೇ ಅದರ ಸ್ವರೂಪ ಎಂಬ ತೀರ್ಮಾನವನ್ನು ಜ್ಞಾನಿಗಳು ಬಂದಿದ್ದಾರೆ ಹಾಗಾದರೆ ಇಲ್ಲಿ ಶಾಶ್ವತವಾಗಿರುವಂಥದ್ದು ಎರಡೇ ಒನ್ನೇದಾಗಿ ಈ ದೇಹದ ಒಳಗಿರುವಂತಹ ಆತ್ಮ ಅಂತ ಹೇಳುವಂಥದ್ದು ಶಾಶ್ವತ ಹಾಗೆಯೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಭಗವಂತ ಅವನು ಶಾಶ್ವತ ಈ ದೇಹವೂ ಶಾಶ್ವತವಲ್ಲ ಈ ಪ್ರಪಂಚ ಅಂತ ಹೇಳುವಂಥದ್ದು ಶಾಶ್ವತವಲ್ಲ ಇರುವಂಥ ಶಾಶ್ವತ ವಸ್ತು ಯಾವುದಂದರೆ ಒಂದು ಆತ್ಮ ಮತ್ತೊಂದು ಆ ಭಗವಂತ ಇವೆರಡೂ ಕೂಡ ಅದು ಶಾಶ್ವತ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ಜ್ಞಾನಿಗಳು ಹೇಳಿದ್ದಾರೆ ಅದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅಸತ್ತು ಗೂಢವಾಗಿರುವ ವಸ್ತು ಅದು ವಾಸ್ತವದಲ್ಲಿ ಇರುತ್ತದೆ ಅಂದರೆ ಅಸತ್ವ ಇದಮಗ್ರ ಅಸೀತು ಅಂತೇಳಿದ್ದಾರೆ ಸತ್ ಮತ್ತು ಅಸತ್ತು ಗುಣಗಳು ಅದು ಹೇಗೆ ಅಂದರೆ ಸತ್ತು ಒಳ್ಳೆಯದು ಅಸತ್ ಅಂತೇಳುವಂಥದ್ದು ಕೆಟ್ಟದ್ದು ಯಾಕಂದರೆ ಆ ಹೆಸರಿನಲ್ಲೇ ಬರ್ತದೆ ಅದು ಸತ್ ಪ್ರಜೆ ಅಸತ್ ಪ್ರಜೆ ಒಳ್ಳೆಯ ಪ್ರಜೆ ಕೆಟ್ಟ ಪ್ರಜೆ ಅದೇ ರೀತಿ ಇಲ್ಲೂ ಕೂಡ ಇಲ್ಲಿ ಕೆಟ್ಟದ್ದು ಅಂದರೆ ಇದನ್ನು ಚೆನ್ನಾಗಿ ನಾವು ಅರಿತುಕೊಳ್ಬೇಕು ಯಾವುದು ಪ್ರಪಂಚದಲ್ಲಿ ಇರುವಂಥದ್ದು ಕೆಟ್ಟದ್ದು ಯಾವುದು ಪ್ರಪಂಚದಲ್ಲಿ ಇರುವಂಥದ್ದು ಒಳ್ಳೆಯದು ಈ ಎರಡೂ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಮೊದಲು ಪ್ರಯತ್ನ ಮಾಡಬೇಕು ಮನುಷ್ಯ ಸುರುವಿಗೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ಸಾಧಕ ಬಾಧಕಗಳನ್ನು ಹೇಗೆ ಆಲೋಚಿಸ್ತಾನೋ ಹಾಗೆ ಒಳ್ಳೆಯದು ಕೆಟ್ಟದ್ದು ಯಾವುದೆಂಬುದನ್ನು ನಾವು ಮೊದಲು ಕಂಡುಕೊಳ್ಬೇಕು ಮತ್ತೆ ನಾವು ಅರ್ಧ ಕೆಲಸ ಮಾಡಿ ಹೋ ಇದು ಸರಿ ಆಗಲಿಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರುವುದು ಅದು ಅಜ್ಞಾನವಾಗುತ್ತದೆ ಹಾಗೆ ಅರಿತುಕೊಂಡು ಹಾಲು ನೀರು ಮಿಶ್ರಣದಿಂದ ಹೇಗೆ ಹಂಸವು ಅದನ್ನು ಅರೆತುಕೊಂಡು ಚೆನ್ನಾಗಿ ಅದರಲ್ಲಿ ಹಾಲನ್ನು ಬೇರ್ಪಡಿಸಿ ಅಲ್ಲಿ ಕ್ಷೀರವನ್ನು ಹಾಲನ್ನು ಕುಡಿಯುತ್ತದೆ ಅದೇ ರೀತಿ ಮನುಷ್ಯನಾದವನು ಕೂಡ ಈ ಪ್ರಪಂಚದಲ್ಲಿ ಒಳಿತು ಕೆಡಕು ಅಂತ ಹೇಳುವಂಥ ಮಿಶ್ರಣ ಇರ್ತದೆ ಆ ಮಿಶ್ರಣವನ್ನು ಭಗವಂತ ನಮಗೆ ಒಳ್ಳೆಯ ಬುದ್ಧಿಯನ್ನು ಜ್ಞಾನವನ್ನು ಕೊಟ್ಟದ್ದರಿಂದ ಕೆಟ್ಟದ್ದನ್ನು ಬದಿಗಿರಿಸಿ ಒಳ್ಳೆಯದನ್ನು ನಾವು ಸ್ವೀಕರಿಸಬೇಕಂತ ಹೇಳುವಂಥದ್ದೇ ನಮ್ಮ ಮುಖ್ಯವಾದಂತಹ ಇಲ್ಲಿ ವಿಚಾರ ಆಗಿರುತ್ತದೆ ಹಾಗೆ ಬೆಣ್ಣೆಯನ್ನು ನಾವು ಹೇಗೆ ತೆಗಿತೇವೆ ಹಾಲಿನಲ್ಲಿ ಇರುವಂತಹ ಬೆಣ್ಣೆ ತೆಗಿತೇವೆ ಹಾಲಲ್ಲಿ ನಾವು ಬೆಣ್ಣೆ ಯಾವ ರೀತಿ ಮಾಡಿ ತೆಗಿಯೋಕ್ಕೆ ಸಾಧ್ಯ ಇಲ್ಲ ಹಾಲನ್ನು ಕುದಿಸಿ ಅದನಂತರ ಅದಕ್ಕೆ ಹೆಪ್ಪು ಹಾಕಿ ಮಜ್ಜಿಗೆಯನ್ನು ಮಾಡಿ ಅದರಲ್ಲಿರುವಂಥ ಬೆಣ್ಣೆಯನ್ನು ನಾವು ತೆಗೆಯುವಂತೆ ನಾವು ಇಲ್ಲಿ ಪ್ರಪಂಚದಲ್ಲಿರುವಂಥ ಈ ಕಲ್ಮಶದಲ್ಲಿರುವಂಥ ಒಳಿತನ್ನು ಒಳ್ಳೆಯದನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡಿಕೊಳ್ಬೇಕು ಹಾಗೆ ಇಷ್ಟು ಜ್ಞಾನವನ್ನು ನಾವು ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಳ್ಬೇಕು ಕೆಟ್ಟದ್ದರಲ್ಲಿ ಒಳ್ಳೆಯದನ್ನು ನಾವು ಹೆಕ್ಕುವಂಥ ಕೆಲಸವನ್ನು ನಾವು ಮಾಡಬೇಕು ಅದು ಯಾವುದೆಂದು ಅರ್ಥ ಮಾಡಿಕೊಳ್ಬೇಕು ಇಷ್ಟು ಜ್ಞಾನ ಅಂತೇಳುವಂಥದ್ದು ಮನುಷ್ಯನಿಗೆ ಬಂದರೆ ಹಾಲಿನಲ್ಲಿರುವಂಥ ನೀರಿನಲ್ಲಿ ಹಾಲು ನೀರು ಮಿಶ್ರಣವಾಗಿರುವಂಥದರಲ್ಲಿ ಆ ಹಂಸವು ಹಾಲು ಹೇಗೆ ತೆಗೆಯುತ್ತದೆ ಹಾಲಿನಲ್ಲಿರುವಂತಹ ಬೆಣ್ಣೆಯನ್ನು ನಾವು ಹೇಗೆ ತೆಗೆಯುತ್ತೇವೆ ಅದೇ ರೀತಿ ಈ ಪ್ರಪಂಚದಲ್ಲಿರುವ ಕೆಟ್ಟದ್ದರಲ್ಲಿ ನಾವು ಒಳ್ಳೆಯದನ್ನು ತೆಗೆಯುವಂಥ ಜ್ಞಾನವನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ಇಷ್ಟು ಜ್ಞಾನ ಬಂದ ಮೇಲೆ ಅರ್ಥ ಆಗ್ತದೆ ಆತ್ಮನು ಅವನಾಶಿ ಅಷ್ಟು ಜ್ಞಾನ ಬರದೆ ಈ ಆತ್ಮ ಅಂತೇಳುವಂಥದ್ದು ಅವಿನಾಶಿ ಅಂತೇಳುವಂಥ ಅರ್ಥ ಮನುಷ್ಯನಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ ಅವನು ಜೀವಿಯ ದೇಹದೊಳಗೆ ಇರುತ್ತಾನೆ ಒಂದು ದೇವ ದೇಹದೊಳಗೆ ಇರ್ತಾನೆ ಅದು ನಮ್ಮ ದೇಹದೊಳಗೇ ಇರಬೇಕು ಅಂತಿಲ್ಲ ನಮ್ಮ ದೇಹ ಜೀರ್ಣ ಆಯಿತು ಅಂತ ಆದಮೇಲೆ ಯಾವುದೋ ಇನ್ನೊಂದು ದೇಹಕ್ಕೆ ಇದೇ ಆತ್ಮ ಹೋಗಿ ಸೇರಬಹುದು ಆ ರೀತಿಯಾದಂಥ ಜ್ಞಾನ ನಮ್ಮಲ್ಲಿ ಇರಬೇಕು ಹಾಗೆ ಈ ಆತ್ಮ ಅಂತೇಳುವಂಥದ್ದು ಈಗಲೂ ಇದೆ ಹಿಂದೆಯೂ ಇರ್ತದೆ ಮುಂದೆಯೂ ಇರ್ತದೆ ಆದರೆ ಈ ದೇಹ ಅನ್ನುವುದು ಮಾತ್ರ ಈಗ ಇದೆ ಹಿಂದೆ ಇರುವುದಿಲ್ಲ ಮುಂದೆಯೂ ಇರುವುದಿಲ್ಲ ಈ ದೇಹ ಅಂತ ಹೇಳುವಂಥದ್ದು ಈ ದೇಹವನ್ನು ಪಡ್ಕೊಂಡಾಗ ಈ ದೇಹ ಯಾವಾಗ ಬಿದ್ದು ಹೋಗ್ತದೋ ಅಲ್ಲಿಗೆ ಈ ದೇಹದ ಅವಸ್ಥೆ ಅಂತ ಹೇಳುವಂಥದ್ದು ಮುಗಿತದೆ ಇದನ್ನೇ ಇಲ್ಲಿ ನಾವು ಏನು ಹೇಳ್ತೀವಿ ಆಧ್ಯಾತ್ಮಿಕವನ್ನು ಒಪ್ಪದಿದ್ದವರು ನಾಸ್ತಿಕರಾದವರು ಈ ವಾದವನ್ನು ಮಾಡಬಹುದೇ ಹೊರತು ಅಲ್ಲಿ ಆತ್ಮ ಇಲ್ಲ ಅದು ಅಶಾಶ್ವತವಾದುದು ಎಂಬುದಾಗಿ ಹೇಳಲಿಕ್ಕೆ ಅಲ್ಲಿ ಸಾಧ್ಯವಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಹೊಂದುವ ಮಧ್ಯೆ ಕ್ಷಣ ಕ್ಷಣಕ್ಕೂ ವ್ಯತ್ಯಾಸ ಹೊಂದುತ್ತಲೇ ಇರುತ್ತದೆ ಈ ಆತ್ಮ ಅಂತ ಹೇಳುವಂಥದ್ದು ಅಲ್ಲಿ ವ್ಯತ್ಯಾಸವನ್ನು ಹೊಂದುತ್ತದೆ ಹೇಗೆ ದೇಹವು ಬೇರೆ ಬೇರೆ ಆಗ್ತದೋ ಅದೇ ರೀತಿ ವ್ಯತ್ಯಾಸ ಹೊಂದುತ್ತದೆ ಆ ಕಾರಣದಿಂದ ಆತ್ಮನು ಅವಿನಾಶಿ ಈ ಒಂದು ಕಾರಣದಿಂದ ಆತ್ಮನು ಅವಿನಾಶಿ ಅಂತ ಜ್ಞಾನಿಗಳು ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗೆ ಅಪ್ರಮೇಯ ಯಾವುದೇ ಅಳತೆಗೋಲಿಗೆ ಸಿಗುವವನಲ್ಲ ಅವನು ನಿತ್ಯ ಶಾಶ್ವತ ದೇಹವು ಬಾಲ್ಯ ಯೌವ್ವನ ಮುಪ್ಪು ಹೀಗೆ ಅನುಭವಿಸಿದರು ಅದರೊಳಗಿನ ಆತ್ಮ ಮಾತ್ರ ಯಾವ ವಿಧವಾದಂಥ ವ್ಯತ್ಯಾಸವನ್ನು ಹೊಂದದೆ ಹೇಗಿದ್ದನು ಹಾಗೆಯೇ ಇರುತ್ತಾನೆ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಮೊದಲು ನಮ್ಮ ಮನಸ್ಸಿನಲ್ಲಿ ಏನಿರಬೇಕು ಅಂದರೆ ನಾನು ಏನು ಕಾರ್ಯವನ್ನು ಮಾಡುವುದಿದ್ದರೂ ಕೇವಲ ನಾನು ದೇಹಕ್ಕಾಗಿ ಮಾಡುತ್ತೇನೆ ಎಂಬಂಥ ಒಂದು ಮನಸ್ಥಿತಿಯನ್ನು ಬಿಟ್ಟು ಮುಂದಿನ ಒಂದು ಜನ್ಮ ಉಂಟು ಮುಂದಿನ ಒಂದು ಕಾರಣ ಅಂತೇಳುವಂಥದ್ದು ಮನುಷ್ಯ ಹುಟ್ಟುವುದಕ್ಕೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕೂ ನಾವು ಈ ಜನ್ಮದಲ್ಲಿ ಭಗವಂತ ಬುದ್ಧಿ ಕೊಟ್ಟ ಕಾರಣದಿಂದ ಸತ್ಕಾರ್ಯಗಳನ್ನು ಮಾಡಿ ಅದನ್ನು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಎಂಬುದನ್ನು ಹೇಳುತ್ತಾ ಕೇಳಿದಂಥ ಎಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬ ಮಾತಿನೊಂದಿಗೆ ವಿರಮಿಸ್ತಾ ಇದ್ದೇನೆ ಓಂ ತ